ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶವನ್ನ ತಿಳ್ಕೊಳ್ಳುವಂತ ಸಮಯ. ನಾವಿವತ್ತು ಆಯ್ಕೆ ಮಾಡಿಕೊಂಡಿರುವಂತದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಹಾಗಾದ್ರೆ ಈ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಲವು ಯಾವ ಪಕ್ಷದ ಪರವಾಗಿದೆ, ಯಾವ ಪಕ್ಷಕ್ಕೆ ಎಷ್ಟು ಮತ ಸಿಕ್ಕಿದೆ, ಆ ಒಂದು ರಿಪೋರ್ಟ್ ಅನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ, ಜೊತೆಗೆ ಮೂರು ಪಕ್ಷಗಳಿಗೆ ಪ್ಲಸ್ ವಿಚಾರಗಳೇನಿದೆ, ಮೈನಸ್ ವಿಚಾರಗಳೇನಿದೆ, ಇನ್ನು ಹಾಲಿ ಸಂಸದರು ಯಾರಿದ್ದಾರೆ, ಈ ಬಾರಿ ಯಾರಿಗೆ ಟಿಕೆಟ್ ಸಿಕ್ಕಿದೆ, ಎಲ್ಲ ವಿಚಾರವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರಪೂರ ಕರೆಗಳು ಬಂದಿದೆ. ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತಹ ಮೆಗಾ ಸರ್ವೆ ಇದು. ಇವತ್ತು ರಾಜಧಾನಿಯ ಬೆಂಗಳೂರು ಉತ್ತರ ಲೋಕಸಮರದ ಸರ್ವೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಕ್ಷೇತ್ರದ ಜನರಿಂದ ಸಮೀಕ್ಷೆಯನ್ನ ನಡೆಸಲಾಗಿದೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಅಂದ್ರೆ ಬೆಂಗಳೂರು ಉತ್ತರ ವ್ಯಾಪ್ತಿಯ 8 ಅಸೆಂಬ್ಲಿ ಕ್ಷೇತ್ರಗಳಿಂದ ನಿರಂತರವಾದಂತಹ ಕರೆಗಳನ್ನ ನಾವು ಅಟೆಂಡ್ ಮಾಡಿದ್ದೀವಿ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಮತದಾರ ಪ್ರಭುಗಳು. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಭರಪೂರ ಕರೆಗಳನ್ನು ನಾವು ಸ್ವೀಕರಿಸಿದ್ದೀವಿ. ಇವತ್ತು ರಾಜಧಾನಿಯ ಬೆಂಗಳೂರು ಉತ್ತರ ಲೋಕಸಮರದ ಸರ್ವೆಯನ್ನು ನಿಮ್ಮ ಪವರ್ ಟಿವಿ ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಸಮೀಕ್ಷೆಯನ್ನು ನಡೆಸಲಾಗಿದೆ. ಈ ಭಾಗದಲ್ಲಿ ಬರುವಂಥ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಿಂದ ಭರಪೂರ ಕರೆಗಳನ್ನು ಸ್ವೀಕರಿಸಿದ್ದೀವಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಾದರೆ ಯಾರಿಗೆ ಮುನ್ನಡೆ? ಈ ಬಾರಿಯೂ ಬೆಂಗಳೂರು ಉತ್ತರ ಬಿಜೆಪಿ ಪಾಲಾಗುತ್ತಾ ಅಥವಾ ಇಲ್ಲೇನಾದರೂ ಪಿಕ್ಚರ್ ಚೇಂಜ್ ಆಗುತ್ತಾ? ಕ್ಷೇತ್ರ ಬದಲಿಸಿದ್ದಾರೆ ಶೋಭಾ ಕರಂದ್ಲಾಜೆ. ಹಾಗಾದರೆ ಮತದಾರರು ಇವರ ಕೈ ಹಿಡಿತಾರಾ ಇಲ್ವಾ? ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಬಿಜೆಪಿಗೆ ಶಾಕ್ ಕೊಡ್ತಾರಾ? ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕ್ತಾರಾ? ಬಿಜೆಪಿ ಭದ್ರಕೋಟೆಯಲ್ಲಿ ಗೆಲುವಿನ ಪತಾಕಿಯನ್ನು ಕಾಂಗ್ರೆಸ್ ಇಲ್ಲಿ ಹಾರಿಸುತ್ತಾ ಅನ್ನುವಂಥ ಪ್ರಶ್ನೆ. ಕೇಂದ್ರ ಸಚಿವೆ ಸ್ಪರ್ಧಿಸಿರುವಂಥ ಕ್ಷೇತ್ರದಲ್ಲಿ ಕುತೂಹಲದ ಕದನ ಈ ಬಾರಿ ಏರ್ಪಟ್ಟಿದೆ. ಯಾಕಂತಂದರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಈ ಬಾರಿ ಒಂದಷ್ಟು ಪಿಕ್ಚರ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಿ ಹಾಲಿ ಸಂಸದರು ಯಾರಿದ್ರು, ಜೊತೆಗೆ ಈ ಬಾರಿ ಯಾರಿಗೆ ಟಿಕೆಟ್ ಸಿಕ್ಕಿದೆ, ಸೊ ಯಾವ ರೀತಿಯಾದಂಥ ಫೈಟ್ ಇಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಈ ಬಾರಿಯ ಒಂದಷ್ಟು ಕುತೂಹಲ ಕೆರಳಿಸುವಂಥ ವಿಚಾರಗಳು. ಸಹಜವಾಗಿ ಈ ಭಾಗದಲ್ಲೂ ಕೂಡ ಮತದಾರರು ಯಾವೊಂದು ವಿಚಾರವನ್ನು ಮುಂದಿಟ್ಕೊಂಡು ಯಾರಿಗೆ ತಮ್ಮ ಸಪೋರ್ಟನ್ನು ಕೊಡ್ತಾರೆ, ಯಾರಿಗೆ ತಮ್ಮ ಮತವನ್ನು ಹಾಕ್ತಾರೆ. ಯಾಕಂತಂದರೆ ಸಹಜವಾಗಿ ಎರಡೂ ಪಕ್ಷಗಳು, ಅಂದರೆ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್, ಈ ಎರಡೂ ಪಕ್ಷಗಳು ಕೂಡ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಇಲ್ಲಿ ಕಣಕ್ಕಿಳಿಸುವಂಥ ಪ್ರಯತ್ನ ಮಾಡಿದೆ. ಇನ್ನು ಹಾಲಿ ಸಂಸದರ ವಿಚಾರಕ್ಕೆ ಬರೋದಾದರೆ ಈ ಭಾಗದ ಹಾಲಿ ಸಂಸದರು ಬಿಜೆಪಿಯ ಸದಾನಂದ ಗೌಡರಿದ್ದಾರೆ, ಬಟ್ ಈ ಬಾರಿ ಇವರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಸೊ ಇಲ್ಲಿ ಟಿಕೆಟ್ ಸಿಕ್ಕಿರುವಂಥದ್ದು ಬೇರೆಯವರಿಗೆ, ಅದು ಆನಂತರದಲ್ಲಿ ನಾವು ನೋಡ್ತಾ ಹೋಗೋಣ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಸದಾನಂದ ಗೌಡರಿದ್ದಾರೆ, ಬಿಜೆಪಿಯ ಸದಾನಂದ ಗೌಡರು. ಸೊ ಇವರಿಗೆ ಈ ಬಾರಿ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ. ಯಾಕಂತಂದರೆ ಸಹಜವಾಗಿ ಬಿಜೆಪಿ ಒಂದಷ್ಟು ಅಚ್ಚರಿಯ ಬದಲಾವಣೆಯ ಮೂಲಕ ಈ ಪಟ್ಟಿಯನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಯಾಕಂತಂದರೆ ಒಂದಷ್ಟು ಬದಲಾವಣೆಯನ್ನು ಮಾಡಿ ಅಚ್ಚರಿಯ ಬೆಳವಣಿಗೆ ಆಗಿದೆ. ಆ ಎಲ್ಲ ಬೆಳವಣಿಗೆಗಳನ್ನು ಕಳೆದ ಕೆಲವು ದಿನಗಳಿಂದ ನಾವು ಗಮನಿಸ್ತಾನೇ ಇದ್ದೀವಿ. ಬಟ್ ಇಲ್ಲಿ ಈ ಬಾರಿ 2024 ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗಾದರೆ ಅಭ್ಯರ್ಥಿಗಳು ಯಾರು? ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಅಭ್ಯರ್ಥಿಯಾಗಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ. ಸೊ ಇವರಿಗೆ ಕ್ಷೇತ್ರ ಬದಲಾವಣೆ ಮಾಡುವಂಥ ಕೆಲಸವನ್ನು ಇಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಯಾಕಂದರೆ ಸಹಜವಾಗಿ ಇವರು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಿಂದ ಇವರನ್ನು ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಈ ಅಭ್ಯರ್ಥಿ ಕಣಕ್ಕಿಳಿದ ನಂತರದಲ್ಲಿ ಏನು ಚೇಂಜಸ್ ಆಗಬಹುದು? ಇನ್ನು ಕಾಂಗ್ರೆಸ್ನಿಂದ ಈ ಬಾರಿ ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂತಂದರೆ ಡಾಕ್ಟರ್ ರಾಜೀವ್ ಗೌಡ ಅವರಿಗೆ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದೆ. ಇಲ್ಲಿ ಶೋಭಾ ಕರಂದ್ಲಾಜೆ ವರ್ಸಸ್ ಡಾಕ್ಟರ್ ರಾಜೀವ್ ಗೌಡ, ಇವರಿಬ್ಬರ ಮಧ್ಯೆ ಪ್ರಬಲವಾದಂಥ ಪೈಪೋಟಿ ಇರಲಿದೆ. ಈ ಬಾರಿ ನಡೆಯುವಂಥ 2024 ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಇವರಿಬ್ಬರಾಗಿರುತ್ತಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿ 8 ಅಸೆಂಬ್ಲಿ ಕ್ಷೇತ್ರಗಳು ಬರುತ್ತೆ. ಆ 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ 5 ಬಿಜೆಪಿಯ ಶಾಸಕರಿದ್ದರೆ 3 ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಹಜವಾಗಿ ಇದು ಬಿಜೆಪಿಯ ಭದ್ರಕೋಟೆ. ಸೊ ಸತತವಾಗಿ ಗೆದ್ಕೊಂಡು ಬರ್ತಾ ಇರುವಂಥ ಬಿಜೆಪಿಯ ಈ ಓಟಕ್ಕೆ ಕಾಂಗ್ರೆಸ್ ಈ ಬಾರಿ ಬ್ರೇಕ್ ಹಾಕುತ್ತಾ? ಸೊ ಯಾವ ರೀತಿಯಾದಂಥ ತಂತ್ರಗಾರಿಕೆ ನಡೀತಾ ಇದೆ? ಸಹಜವಾಗಿ ಈ ಬಾರಿಯೂ ಕೂಡ ಮತ್ತೆ ಬಿಜೆಪಿನೇ ಗೆಲ್ಲುತ್ತಾ ಅಥವಾ ಬಿಜೆಪಿಯನ್ನು ಮಣಿಸೋದ್ರಲ್ಲಿ ಇಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗುತ್ತಾ? ಈ ರೀತಿಯಾದಂಥ 10 ಪ್ರಶ್ನೆಗಳು ಪ್ರತಿ ಬಾರಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಇನ್ನು ಕಳೆದ ಬಾರಿ ಆದಂಥ ಚುನಾವಣೆಯ ಹಿನ್ನೋಟವನ್ನು ನಾವು ಗಮನಿಸಿದರೆ 2019 ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿತ್ತು ಅಂತ,
ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಂಥ ಸದಾನಂದ ಗೌಡರು 824,500 ಮತಗಳನ್ನು ಪಡೆದಿದ್ರು, ಅಂದರೆ ಶೇಕಡವಾರು ಮತ 52.87%. ಇನ್ನು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಂಥ ಕೃಷ್ಣ ಬೈರೇಗೌಡರು 676,982 ಮತಗಳನ್ನು ಪಡೆದಿದ್ರು, ಅಂದರೆ 43.31% ಅಷ್ಟು ಓಟ್ಗಳು ಸಿಕ್ಕಿತ್ತು. ನೋಟಾ ಮತಗಳು ಅಂದರೆ ಯಾರಿಗೂ ಮತ ಇಲ್ಲ, 11,632, ಅಂದರೆ ಶೇಕಡ 0.75% ಅಷ್ಟು ವೋಟಿಂಗ್ಸ್ ಬಂದಿತ್ತು. ಇದು ಕಳೆದ ಬಾರಿ ನಡೆದಂಥ ಅಂದರೆ 2019 ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಎಷ್ಟು ಗೆಲುವಿನ ಅಂತರ ಎಷ್ಟಿತ್ತು ಅದನ್ನು ಕೂಡ ನೋಡೋಣ. ಚಲಾವಣೆಯಾದಂಥ ಒಟ್ಟು ಮತಗಳ ಸಂಖ್ಯೆ 15,60,324, ಅಂದರೆ ಶೇಕಡವಾರು ಮತ 54.76% ಅಷ್ಟು ಮತ ಆಗಿದೆ. ಇದರಲ್ಲಿ ಗೆಲುವಿನ ಅಂತರ ಬಂದು 147,518 ಮತಗಳ ಅಂತರದಿಂದ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂಥ ಸದಾನಂದ ಗೌಡರು ಇಲ್ಲಿ ಗೆದ್ದು ಬೀಗಿದ್ರು. ಸೊ ಇದು ಕಳೆದ ಬಾರಿ ನಡೆದಂಥ ಚುನಾವಣೆಯ ಡೀಟೇಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಒಟ್ಟು ಇಲ್ಲಿ ಏನು 15,60,324 ವೋಟಿಂಗ್ಸ್ ಆಗಿತ್ತು, ಅಂದರೆ ಓವರಾಲ್ ವೋಟಿಂಗ್ಸ್ ಆಗಿತ್ತು. ಅದರಲ್ಲಿ ಸದಾನಂದ ಗೌಡರವರ ಗೆಲುವಿನ ಅಂತರ 147,518. ಹಾಗಾದರೆ ಈ ಭಾಗದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ, ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೂಡ ನೋಡ್ತಾ ಹೋಗೋಣ. ಒಟ್ಟು ಮತದಾರರು ಇರುವಂಥದ್ದು 28,94,300 ಜನ ವೋಟರ್ಸ್ ಇದ್ದಾರೆ. ಅದರಲ್ಲಿ ಮೇಲ್ ವೋಟರ್ಸ್ ಬಂದು 14,58,500 ಜನ ಪುರುಷರಿದ್ದಾರೆ. ಮಹಿಳೆಯರು 14,35,500 ಮತದಾರರಿದ್ದಾರೆ. ಅಂದರೆ ಆಲ್ಮೋಸ್ಟ್ 50-50, ಒಂದು ಸ್ವಲ್ಪ ನಂಬರ್ ಹೆಚ್ಚು ಕಡಿಮೆ ಇದೆ. ಬಟ್ ಆದರೆ 14,35,000, ಅಂದರೆ ಆಲ್ಮೋಸ್ಟ್ ಒಂದು 20-25,000 ಕಮ್ಮಿ ಇದ್ದರೂ ಕೂಡ 50-50% ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಲ್ಲಿ ಪುರುಷ ಮತ್ತು ಮಹಿಳಾ ಮತದಾರರು ಈ ಭಾಗದಲ್ಲಿ ಇದ್ದಾರೆ. ಸೊ ಹಾಗಾದರೆ ಈ ಭಾಗದಲ್ಲಿ ಈ ಜಾತಿ ಲೆಕ್ಕಾಚಾರದಲ್ಲಿ ಸಹಜವಾಗಿ ಪ್ರತಿ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಇನ್ನು ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ಮತದಾರರ ಡೀಟೇಲ್ಸನ್ನು ನೋಡೋದಾದರೆ ಒಕ್ಕಲಿಗರು 5,92,000 ಜನ ವೋಟರ್ಸ್ ಇದ್ದಾರೆ. SC ST 4,41,000, ಮುಸ್ಲಿಂ ಮತದಾರರು 3,18,000 ಜನ ಇದ್ದಾರೆ. ಸೊ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು 2,71,000 ಜನ ವೋಟರ್ಸ್ ಇದ್ದರೆ, ಲಿಂಗಾಯತರು 1,53,000, ಹಾಗೆಯೇ ಇತರರು 266,000 ಜನ ವೋಟರ್ಸ್ ಇದ್ದಾರೆ. ಅಂದರೆ ಒಟ್ಟು ಮತದಾರರ ಸಂಖ್ಯೆಯಲ್ಲಿ 50-50% ಅಷ್ಟು ಇಲ್ಲಿ ಮತದಾರರಿದ್ದರೆ, ಅಂದರೆ 28,94,300 ಜನ ಒಟ್ಟು ಮತದಾರರ ಸಂಖ್ಯೆ. ಅದರಲ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಬರುವಂಥವರು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದಂಥವರು 5,92,000, ಇನ್ನು SC ST ಸೇರಿದಂಥವರು 4,41,000 ವೋಟರ್ಸ್ ಇದ್ದರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು 3,18,000 ವೋಟರ್ಸ್ ಇದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು 2,71,000 ವೋಟರ್ಸ್ ಇದ್ದಾರೆ, ಇನ್ನು ಲಿಂಗಾಯತ ಇದಕ್ಕೆ ಸೇರಿದಂಥವರು 1,53,000, ಒಟ್ಟು 28,94,300 ಜನ ವೋಟರ್ಸ್ ಇದ್ದಾರೆ. ಸಹಜವಾಗಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳು, ಯಾಕಂತಂದರೆ ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ ಏನೆಲ್ಲ ಬದಲಾವಣೆಯನ್ನು ತಂದಿದ್ದಾರೆ, ಯಾವೆಲ್ಲ ಅಭಿವೃದ್ಧಿ ವಿಚಾರವನ್ನು ಕೈಗೊಂಡಿದ್ದಾರೆ, ಸೊ ಅಭಿವೃದ್ಧಿ ಆಗಿದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲಾಂತಂದರೆ ಸಹಜವಾಗಿ ಇಲ್ಲಿ ನಾವು ಬೇರೆ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ವಾತಾವರಣ ಇರುತ್ತೆ. ಸೊ ಈ ಪ್ಲಸ್ ಮೈನಸ್ಗಳು ವಿಚಾರಕ್ಕೆ ಬಂದರೆ ಎರಡೂ ಪಕ್ಷಗಳಿಗೆ ಪ್ಲಸ್ ಏನಿದೆ ಮೈನಸ್ ಏನಿದೆ, ಮೊದಲಿಗೆ ದೋಸ್ತಿ ಪಕ್ಷಕ್ಕೆ ಪ್ಲಸ್ ಏನಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. JDS ಮೈತ್ರಿಯಿಂದ ಒಕ್ಕಲಿಗ ಮತ ಬ್ಯಾಂಕ್ ಮತ್ತಷ್ಟು ಇಲ್ಲಿ ಬಲವಾಗಿದೆ. ಸೊ ಇದು ಇಲ್ಲಿ ದೋಸ್ತಿಗಳಿಗೆ ಪ್ಲಸ್ ಪಾಯಿಂಟ್. ಸ್ಥಳೀಯ ನಾಯಕರ ಜೊತೆ ಸದಾನಂದ ಗೌಡ ಅವರ ಒಡನಾಟ ಚೆನ್ನಾಗಿದೆ, ಅದು ಕೂಡ ಇಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶೋಭಾ ಹಿಂದೆ ಶಾಸಕಿಯಾಗಿದ್ದಂಥ ಅನುಭವ ಕೂಡ ಅವರಿಗಿದೆ. BJP ಪ್ರಬಲ ಕಾರ್ಯಕರ್ತರ ಪಡೆ ಇದೆ, ಜೊತೆಗೆ 5 ಜನ ಶಾಸಕರ ಬಲ ಕೂಡ ಇದೆ. ಸೊ ಇದಿಷ್ಟು ವಿಚಾರ ಇಲ್ಲಿ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ದೋಸ್ತಿ ಪಡೆಗಳಿಗೆ ಕೈ ಹಿಡಿಯುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ರೀತಿಯಾಗಿ ಪ್ಲಸ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಮೈನಸ್ ವಿಚಾರ ಯಾವುದಿದೆ BJP JDS ಅದನ್ನು ಕೂಡ ನೋಡ್ತಾ ಹೋಗೋಣ. ಹೇಳಿಕೊಳ್ಳುವಂಥ ಯಾವುದೇ ಕಾರ್ಯಗಳು ಕ್ಷೇತ್ರದಲ್ಲಿ ಆಗಿಲ್ಲ ಅನ್ನುವಂಥದ್ದು ಬಹುಶಃ ಇಲ್ಲಿ ಮೈನಸ್ ಆಗುತ್ತೆ ದೋಸ್ತಿಗಳಿಗೆ. ಟಿಕೆಟ್ ಸಿಗದ ಕಾರಣ ಸದಾನಂದ ಗೌಡರು ಬಹಳ ಅಸಮಾಧಾನಗೊಂಡಿದ್ದಾರೆ, ಅದು ಕಳೆದ ಕೆಲವು ದಿನಗಳಿಂದ ನೋಡ್ತಾ ಇದ್ದೀವಿ ಬೆಳವಣಿಗೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಾರಿಯ ಪ್ರಭಾವ ಬಹಳ ದೊಡ್ಡ ಮಟ್ಟದಲ್ಲಿದೆ, ಅದು ಕೂಡ ಇಲ್ಲಿ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಕ್ಷೇತ್ರದಲ್ಲಿ ಇಬ್ಬರು ಶಾಸಕರಿಗೂ ಮಂತ್ರಿಗಿರಿ ಸಿಕ್ಕಿರೋದು ಕೂಡ ಇಲ್ಲಿ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಶೋಭಾ ಕರಂದ್ಲಾಜೆ ಹೊರಗಿನವರು ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಸೊ ನಾವು ಹೊರಗಿನಿಂದ ಬಂದಂಥವರಿಗೆ ನಾವು ಸಪೋರ್ಟ್ ಮಾಡಲ್ಲ, ಸೊ ನಾವು ಅವರಿಗೆ ಯಾವುದೇ ಕಾರಣಕ್ಕೂ
ಅವರು ನಮಗೆ ಬೇಡ ಅಭ್ಯರ್ಥಿಯಾಗಿ ಅನ್ನುವಂಥ ಕೂಗು ಕೂಡ ಕೇಳಿಬಂದಿತ್ತು. ಯಾಕಂತಂದರೆ ಶೋಭಾ ಕರಂದ್ಲಾಜೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೋ ಬ್ಯಾಕ್ ಅಭಿಯಾನ ಯಾವ ರೀತಿಯಾಗಿ ಆರಂಭ ಆಗಿತ್ತು, ಹಾಗಾಗಿ ಅಳೆದು ತೂಗಿ ಲೆಕ್ಕ ಹಾಕಿದಂಥ ಹೈಕಮಾಂಡ್ ಇಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿ ಅವರಿಗೆ ಆ ಕ್ಷೇತ್ರದಿಂದ ಬಿಟ್ಟು ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಟಿಕೆಟ್ ಕೊಟ್ಟು ಇಲ್ಲಿ ನಿಲ್ಲಿಸಿ ಇಲ್ಲಿ ತಂತ್ರಗಾರಿಕೆಯನ್ನು ಮಾಡುವಂಥ ಒಂದು ವಿಚಾರವನ್ನು BJP ಮಾಡ್ತಾ ಇದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಚುನಾವಣೆ ಆದ ನಂತರದಲ್ಲಿ ಗೊತ್ತಾಗುತ್ತೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ಗೆ ಯಾವೆಲ್ಲ ವಿಚಾರ ಪ್ಲಸ್ ಮೈನಸ್ ಇದೆ, ಮೊದಲಿಗೆ ಪ್ಲಸ್ ಯಾವ ವಿಚಾರ ನೋಡೋಣ. ಕ್ಷೇತ್ರದಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಅವರ ಪ್ರಭಾವ ಚೆನ್ನಾಗಿದೆ, ಸೊ ಅದು ಇಲ್ಲಿ ಪ್ಲಸ್ ಆಗ್ಬೋದು. ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿ ಆಗಿರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುತ್ತೆ. ಸದಾನಂದ ಗೌಡರ ಅಸಮಾಧಾನ ಲಾಭ ಮಾಡಿಕೊಳ್ಳುವಂಥ ಅವಕಾಶ ಜಾಸ್ತಿ ಇದೆ. ಕ್ಷೇತ್ರದಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ ಭೈರತಿ ಸುರೇಶ್ ಅವರ ಪ್ರಭಾವ, ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿರುವಂಥದ್ದು, ಅದರ ಜೊತೆಗೆ ಈಗ ಟಿಕೆಟ್ ಮಿಸ್ ಆಗಿರುವಂಥ ವಿಚಾರದಲ್ಲಿ ಸದಾನಂದ ಗೌಡರು ಏನು ಅಸಮಾಧಾನಗೊಂಡಿದ್ದಾರಲ್ಲ, ಅದನ್ನು ಇವರು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಮತವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುತ್ತೆ. ಹಾಗಾದರೆ ಮೈನಸ್ ಯಾವ ವಿಚಾರ, ಯಾವ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹೊಡೆತ ಬೀಳಬಹುದು? ಗ್ಯಾರಂಟಿ ನೆಪದಲ್ಲಿ ಅಭಿವೃದ್ಧಿ ಕಾರ್ಯಗಳು ಜಾರಿ ಆಗ್ತಿಲ್ಲ, ಇದು ಇಲ್ಲಿ ಮೇಜರ್ ಮೈನಸ್ ಪಾಯಿಂಟ್ ಕಾಂಗ್ರೆಸ್ ಪಕ್ಷಕ್ಕೆ. ಮೈತ್ರಿಗೆ ಸ್ಪರ್ಧೆ ಒಡ್ಡಬಲ್ಲ ಸಮರ್ಥ ನಾಯಕರ ಕೊರತೆ ಇದೆ. ಅಂದರೆ ಈ ಮಂತ್ರಿಗಿರಿ ತೊರೆದು ಕೃಷ್ಣ ಬೈರೇಗೌಡ ಸ್ಪರ್ಧೆಗೆ ಹಿಂದೇಟ್ ಹಾಕುವಂಥ ಸಾಧ್ಯತೆ ಕೂಡ ಇದೆ. ಹಾಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ವರ್ಚಸ್ ಇಲ್ಲದಿರೋದು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿಯ ಚುನಾವಣೆಗೆ ಇದು ಮೈನಸ್ ಆಗುತ್ತೆ. ಗ್ಯಾರಂಟಿ ನೆಪದಲ್ಲಿ ಅಂದರೆ ಕೇವಲ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿ ಅದನ್ನು ಅದರ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಹೊರತು, ಬಟ್ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವುದೇ ಒಂದು ಹೆಜ್ಜೆಯನ್ನು ಇಟ್ಟಿಲ್ಲ. ಇದು ಈ ಭಾಗದಲ್ಲಿ ಕೇಳಿಬರ್ತಾ ಇರುವಂಥ ಕೂಗು. ಸಹಜವಾಗಿ ಈ ಅಂಶಗಳು ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಬಹುಶಃ ಕಾಂಗ್ರೆಸ್ಗೆ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೊ BJPಗೆ ಯಾವ್ದು ಪ್ಲಸ್ ಇದೆ, ಯಾವ್ದು ಮೈನಸ್ ಇದೆ, ಅದರ ಜೊತೆಗೆ ಕಾಂಗ್ರೆಸ್ಗೆ ಯಾವ್ದು ಪ್ಲಸ್ ಇದೆ, ಯಾವ್ದು ಮೈನಸ್ ಇದೆ ಅನ್ನುವಂಥ ಡೀಟೇಲ್ಸನ್ನು ನೋಡಿದ್ವಿ. ಹಾಗಾದರೆ ಈ ಭಾಗದಲ್ಲಿ ಮತದಾರರ ಒಲವು ಯಾವ ಪಕ್ಷದ ಪರವಾಗಿದೆ? ನಿಮ್ಮ ಪವರ್ TV ನಡೆಸಿದಂಥ ಸರ್ವೆಯ ರಿಪೋರ್ಟ್ ಏನು ಹೇಳುತ್ತೆ ಅದನ್ನು ನೋಡ್ತಾ ಹೋಗೋಣ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 7,337 ಕಾಲ್ಸ್ಗಳನ್ನು ನಾವು ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಪುರುಷ ಮತದಾರರಿಂದ ಬಂದಂಥ ಕರೆಗಳ ಸಂಖ್ಯೆ 6,853, ಮಹಿಳಾ ಮತದಾರರಿಂದ ಬಂದಂಥ ಕರೆಗಳ ಸಂಖ್ಯೆ 3,551 ಓಟ್ ಇಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದೆ. BJP ಅಭ್ಯರ್ಥಿಗೆ ಎಷ್ಟು ಓಟ್ಸ್ ಬಂದಿದೆ ಅಂತಂದರೆ 3,786 ಓಟ್ಸು BJPಗೆ ಸಿಕ್ಕಿದೆ. ಅಂದರೆ ಕಾಂಗ್ರೆಸ್ಗೆ ಮತ್ತು BJPಗೆ ನಡುವೆ ಇರುವಂಥ ಆ ನಂಬರ್ಸ್ ಗ್ಯಾಪನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಬೆಂಗಳೂರು ಉತ್ತರದಲ್ಲಿ ಇತರರಿಗೆ ಬಂದಿರುವಂಥ ಮತಗಳು 0. ಒಟ್ಟು ಕರೆಗಳು 7,337, ಅದರಲ್ಲಿ ಪುರುಷ ಮತದಾರರು 6,853, ಮಹಿಳಾ ಮತದಾರರು 484 ಕಾಲ್ಸ್, ಅದರಲ್ಲಿ BJP ಅಭ್ಯರ್ಥಿಗೆ ಬಂದಿರುವಂಥ ಮತಗಳು 3,786, ಕಾಂಗ್ರೆಸ್ಗೆ ಬಂದಿರುವಂಥದ್ದು 3,551 ಓಟ್ಸ್. ಇನ್ನು ಶೇಕಡವಾರು ಡೀಟೇಲ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇತರರಿಗೆ ಬಂದಿರುವಂಥ ಶೇಕಡವಾರು ಮತಗಳು 0% ಆಗಿದೆ. ಕಾಂಗ್ರೆಸ್ಗೆ ಬಂದಿರುವಂಥ ಶೇಕಡವಾರು ಮತಗಳು, ಅಂದರೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ BJP ಅಭ್ಯರ್ಥಿಗೆ 235 ಮತಗಳ ಮುನ್ನಡೆ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಎಷ್ಟು ಪರ್ಸೆಂಟೇಜ್ ಇದೆ ಈ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ? ಯಾಕಂತಂದರೆ ಈ ಪರ್ಸೆಂಟೇಜು ಅಥವಾ ಈ ನಂಬರ್ಸ್ ಏನಿರುತ್ತೆ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಅದು ಭಾಳ ಮಹತ್ವದ ಪಾತ್ರವನ್ನು ಇಲ್ಲಿ ವಹಿಸುತ್ತೆ. ಸೊ ಹಾಗಾದರೆ ನಾವೇನು ಗಮನಿಸ್ತಾ ಇದ್ವಲ್ಲ, ಒಟ್ಟು 7,337, ಅದರಲ್ಲಿ BJP ಅಭ್ಯರ್ಥಿಗೆ 52% ವೋಟಿಂಗ್ಸ್ ಸಿಕ್ಕಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಶೇಕಡವಾರು ಮತಗಳು 48%, ಅಂದರೆ 4% ಆಲ್ಮೋಸ್ಟ್ ಡಿಫ್ರೆನ್ಸ್ ಇದೆ. ಪವರ್ TV ಸರ್ವೆಯಲ್ಲಿ ಬೆಂಗಳೂರು ಉತ್ತರದಲ್ಲಿ ಭಾರಿ ಪೈಪೋಟಿ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. BJPಯ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನ ರಾಜೀವ್ ಗೌಡ ನಡುವೆ ಬಿಗ್ ಫೈಟ್ ಇದೆ. BJPಯ ಅಭ್ಯರ್ಥಿಗೆ ಭರ್ಜರಿ ಫೈಟ್ ನೀಡ್ತಾ ಇದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ಅವರು. ರಂಗೇರಿದ ರಣರಂಗದಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ತುಸು ಹೆಚ್ಚು ಕಡಿಮೆ ಆದರೆ BJP ಅಭ್ಯರ್ಥಿಗೆ ಇಲ್ಲಿ ಶಾಕ್ ಆಗುವಂಥದ್ದು ಗ್ಯಾರಂಟಿ ಅನ್ನುವಂಥ ಸಂದೇಶವನ್ನು ಈ ಭಾಗದ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಯಾಕಂತಂದರೆ ಈ ನಂಬರ್ಸ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಯಾಕಂದರೆ ಪ್ರಬಲವಾದಂಥ ಪೈಪೋಟಿ ಇದೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರಿಗೆ ಗೋ ಬ್ಯಾಕ್ ಅನ್ನುವಂಥ ಅಭಿಯಾನ ನಡೀತಾ ಇದ್ರೂ ಕೂಡ ಅವರ ಬಗ್ಗೆ ಒಂದಷ್ಟು ವಿರೋಧ ಇದ್ದರೂ ಕೂಡ ಅವರಿಗೆ ಇಲ್ಲಿ ಯಾವ ರೀತಿಯಾದಂಥ ಸಪೋರ್ಟ್ ಸಿಗ್ತಾ ಇದೆ ಅಂತೇಳಿ ನಿಮ್ಮ ಪವರ್ TV ನಡೆಸಿದಂಥ ಸರ್ವೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ. ಈಗಲೇ ಚುನಾವಣೆ ನಡೆದರೂ ಕೂಡ ಇಲ್ಲಿ BJP ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅಂತೇಳಿ ಸರ್ವೆಯ ರಿಪೋರ್ಟ್ ಹೇಳ್ತಾ ಇದೆ.
ಹಾಗಾದ್ರೆ ಇನ್ನು ಬಾರ್ ಗ್ರಾಫಿಕ್ಸ್ ನಲ್ಲಿ ನಾವು ಯಾವ್ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ಸ್ ಬಂದಿದೆ ಅಂತ ನೋಡೋದಾದ್ರೆ ಬಿಜೆಪಿ ಜೆಡಿಎಸ್ 52%, ಕಾಂಗ್ರೆಸ್ ನ ಅಭ್ಯರ್ಥಿಗೆ 48%, ಇತರಿಗೆ ಸಿಕ್ಕಿರುವಂತದ್ದು 0%. ಸೊ ಇದು ಈ ಬೆಂಗಳೂರು ಉತ್ತರ ಸಮೀಕ್ಷೆಯ ಫಲಿತಾಂಶವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ನಿಮ್ಮ ಪವರ್ ಟಿವಿ ನಡೆಸಿದಂತ ಸರ್ವೆಯಲ್ಲಿ ನಿಮ್ಮ ಪವರ್ ಟಿವಿ ಸರ್ವೆಯ ರಿಪೋರ್ಟ್ ಈ ರೀತಿಯಾಗಿ ಹೇಳ್ತಾ ಇದೆ.